ಲೋಕಸಭೆ ಅಖಾಡದಲ್ಲಿ ಎಚ್ ಡಿಕೆಗೆ ಫುಲ್ ಡಿಮ್ಯಾಂಡ್ ನಾಲ್ಕು ಕ್ಷೇತ್ರಗಳಿಂದ ಸ್ಪರ್ಧಿಸುವಂತೆ ಕುಮಾರಸ್ವಾಮಿಗೆ ಆಫರ್ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಈಶ್ವರ್ ಎಸ್ಪೆಷಲಿ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ತನ್ನ ಪ್ರಾಬಲ್ಯವನ್ನ ಮತ್ತೆ ಮುನ್ನಲೆಗೆ ತರಬೇಕು ವಿಧಾನಸಭಾ ಚುನಾವಣೆಯಲ್ಲಿ ಆದಂತ ಅವಮಾನವನ್ನ ಲೋಕಸಭಾ ಚುನಾವಣೆಯಲ್ಲಿ ತೀರಿಸಿಕೊಳ್ಬೇಕು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ಆಡಳಿತದ ವಿರುದ್ಧ ಜನರಿಗೆ ಮನವರಿಕೆಯನ್ನು ಮಾಡಿಕೊಳ್ಬೇಕು ರಾಜ್ಯದ ಅಭಿವೃದ್ಧಿಗಾಗಿ ನಾವು ಬಿ ಜೆ ಪಿ ಜೊತೆ ಮೈತ್ರಿಯನ್ನ ಮಾಡ್ಕೋಬೇಕು ಅಂತ ಕುಮಾರಸ್ವಾಮಿ ಅವರು ಮೈತ್ರಿಯನ್ನು ಮಾಡ್ಕೊಂಡೇ ಬಿಟ್ರು ಆದರೆ ವಿಧಾನಸಭಾ ಚುನಾವಣೆ ರಿಸಲ್ಟ್ ಬಂದ ಕೆಲ ದಿನಗಳ ಕಾಲ ಮೈತ್ರಿ ಗಿತ್ರಿ ಏನೂ ಇಲ್ಲ ಅಂತ ಅಂತಿದ್ದಂಥ ದೇವೇಗೌಡರು ಇದೀಗ ಮೋದಿಯಿಂದ ಮಾತ್ರ ದೇಶದ ಉದ್ದಾರ ಅಂತ ಹೇಳ್ತಾವ್ರೆ ಎಸ್ ದೇವೇಗೌಡರು ಮೊನ್ನೆ ಅಷ್ಟೇ ಆಸನದಲ್ಲಿ ಮಾತಾಡ್ತಾ ಮೂರು ಕ್ಷೇತ್ರ ಕೊಡ್ತಾರೋ ನಾಲ್ಕು ಕ್ಷೇತ್ರ ಕೊಡ್ತಾರೋ ಇನ್ನೂ ಗೊತ್ತಿಲ್ಲ ಅಂತಿದ್ರು ಆದರೆ ಸದ್ಯ ಇರುವಂಥ ಮಾಹಿತಿ ಪ್ರಕಾರ ಜೆ ಡಿ ಎಸ್ಗೆ ಸೂಕ್ತ ಅಭ್ಯರ್ಥಿಗಳು ಯಾರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಗೆದ್ದಿದ್ದು ಒಂದೇ ಒಂದು ಸ್ಥಾನವನ್ನು ಅದು ಕೂಡ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಒಂದಷ್ಟು ವಿರೋಧ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ದೇವೇಗೌಡರು ಪರೋಕ್ಷವಾಗಿ ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಪ್ರಧಾನಿ ಮೋದಿ ಅವರ ಆಶೀರ್ವಾದ ಇದೆ ಅಂತ ಹೇಳಿದ್ದಾರೆ ಈ ಎಲ್ಲ ಚರ್ಚೆಗಳ ನಡುವೆ ದೇವೇಗೌಡರು ತಾವು ಚುನಾವಣೆ ನಿಲ್ಲಲ್ಲ ಅಂತಾರೆ ಹಾಗಾದರೆ ಮೂರು ಅಥವಾ ನಾಲ್ಕು ಅಥವಾ ಐದು ಅಥವಾ ಆರು ಮ್ಯಾಕ್ಸಿಮಮ್ ಐದು ಕ್ಷೇತ್ರ ಕೊಡ್ಬೋದು ಆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಯಾರು ಎಸ್ ಕುಮಾರಸ್ವಾಮಿ ಅವರು ತಮ್ಮ ನಿಲುವನ್ನ ಇನ್ನೂ ಸ್ಪಷ್ಟಪಡಿಸಿಲ್ಲ ಆದರೆ ಕುಮಾರಸ್ವಾಮಿ ಅವರು ಮೇಲಿಂದ ಮೇಲೆ ಹೇಳ್ತಿರುವಂತಹ ಮಾತು ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ನನಗೆ ಹೆಚ್ಚಿನ ಒತ್ತಡಗಳು ಬರ್ತಾ ಇವೆ ಕಾರ್ಯಕರ್ತರ ಮಾತನ್ನು ನಾವು ಲಘುವಾಗಿ ಪರಿಗಣಿಸಬಾರ್ದು ಕಾರ್ಯಕರ್ತರ ಅಭಿಲಾಷೆಗೆ ನಾವು ಮೋಸವನ್ನ ಮಾಡಬಾರ್ದು ದೇವೇಗೌಡರು ಇನ್ನೂ ಕೂಡ ಸ್ಪರ್ಧಿಸ್ತಾರೆ ಅನ್ನೋದ್ರ ಬಗ್ಗೆ ನಂಬಿಕೆ ಇಲ್ಲ ಕಾರಣ ಅವರಿಗೆ ವಯೋ ಸಹಜವಾದ ಸಮಸ್ಯೆಗಳಿವೆ ಇವೆಲ್ಲದರ ನಡುವೆ ಜೆ ಡಿ ಎಸ್ ಮೈತ್ರಿ ಮಾಡ್ಕಂಡು ಕುಮಾರಸ್ವಾಮಿಯವರೇ ನಿಂತ್ಕೊಳ್ಳಿಲ್ಲ ಅಂದರೆ ಏನು ಪ್ರಯೋಜನ ಎಸ್ ಕುಮಾರಸ್ವಾಮಿ ಅವರು ಮಾತಾಡ್ತಾ ನಾಲ್ಕು ಕ್ಷೇತ್ರಗಳಲ್ಲಿ ನನಗೆ ನಿಂತ್ಕೊಳ್ಳುವಂತೆ ಮೇಲಿಂದ ಮೇಲೆ ಒತ್ತಡಗಳು ಬರ್ತಿವೆ ಅಂತ ಹೇಳಿದ್ದಾರೆ ಅಲ್ಲಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಂತ ತೆಗೆದುಕೊಂಡಾಗ ಜೆ ಡಿ ಎಸ್ನಲ್ಲಿ ಕುಮಾರಸ್ವಾಮಿಯವರಿಗೆ ಅತಿ ಹೆಚ್ಚು ಡಿಮ್ಯಾಂಡ್ ಮೋಸ್ಟ್ ವಾಂಟೆಡ್ ಆಸ್ಪೆರೆಂಟ್ ಯಾರು ಜೆ ಡಿ ಎಸ್ನಲ್ಲಿ ಅಂದರೆ ಅದು ಹೆಚ್ ಡಿ ಅವರು ಮೋಸ್ಟ್ ಎಲಿಜಿಬಲ್ ಕ್ಯಾಂಡಿಡೇಟ್ ಯಾರು ಅಂದರೆ ಅದು ಜೆ ಡಿ ಎಸ್ನಲ್ಲಿ ಅದು ಹೆಚ್ ಡಿ ಅವರು ಎಲ್ಲರಿಗೇ ಕೂಡ ಹೆಚ್ ಡಿ ಕುಮಾರಸ್ವಾಮಿ ಬೇಕು ಇನ್ನು ಪ ಇನ್ನು ಕ್ಷೇತ್ರಗಳ ಹಂಚಿಕೆ ಅಂತಿಮವಾಗಿಲ್ಲ ಇಷ್ಟಾದರೂ ಕೂಡ ಅವರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸುವಂತೆ ಡಿಮ್ಯಾಂಡ್ ಇದೆ ಜೊತೆಗೆ ತುಮಕೂರಲ್ಲಿ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಅಂದರೆ ಡಿ ಕೆ ಸುರೇಶ್ ಅವ್ರ ವಿರುದ್ಧ ನೀವೇ ನಿಂತ್ಕೋಬೇಕನ್ನೋ ಲೆಕ್ಕಾಚಾರ ಅವ್ರಿಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನು ಮಂಡ್ಯ ವಿಚಾರಕ್ಕೆ ಬಂದರೆ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿಯವರೇ ನಿಂತ್ಕೋಬೇಕು ಅಂತ ಚಿಕ್ಕಬಳ್ಳಾಪುರ ಮತ್ತು ತುಮಕೂರಲ್ಲಿ ಕೂಡ ಕುಮಾರಸ್ವಾಮಿ ಅವರಿಗೆ ಭಾರಿ ಡಿಮ್ಯಾಂಡ್ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಪ್ರಧಾನಿ ಅವರೇನೋ ಮಂಡ್ಯದಿಂದ ನಿಂತ್ಕೊಳ್ಳಿ ಅಂತ ಹೇಳಿದ್ರಂತೆ ಅನ್ನೋ ಚರ್ಚೆಗಳು ವೀಕ್ಷಕರೇ ಕುಮಾರಸ್ವಾಮಿಯವರ ಹೊರತಾಗಿ ಜೆ ಡಿ ಎಸ್ಗೆ ಅಭ್ಯರ್ಥಿಗಳ ಕೊರತೆ ಕಾಡ್ತಾ ಇದೆಯಾ ಒಂದು ವೇಳೆ ಒಂದು ಐದು ಕ್ಷೇತ್ರ ಅಂತ ಇಟ್ಕೊಂಡು ಸೂಕ್ತವಾದ ಅಭ್ಯರ್ಥಿಗಳಿದ್ದಾರೆ ಅಂದರೆ ಕುಮಾರಸ್ವಾಮಿ ಅವರನ್ನು ಹೊರತುಪಡಿಸಿ ಉಳಿದ ನಾಲ್ಕು ಸೂಕ್ತ ಅಭ್ಯರ್ಥಿಗಳು ಯಾರು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಹಾಗೆ ಈ ಬಾರಿಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿಯವರ ಮಲ್ಲಿಕಾರ್ಜುನ ಖರ್ಗೆ ಅವರ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು